ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವಾಗ ಜಸ್ಟ್ ಊರಿಂದ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಊರಿಗೂ ಯಾವ ಊರಿಗೆ ಹೋಗಿದ್ವಿ ಅಂತೇಳಿ ಊರದೇ ಒಂದು ವ್ಲಾಗ್ಸ್ನ ಹಾಕ್ತೀನಿ. ಸೊ ಆಲ್ರೆಡಿ ಮಾಡಿದ್ದೀನಿ, ಬಟ್ ಅದು ಎಡಿಟ್ ಮಾಡಿ ಸ್ವಲ್ಪ ಲೇಟಾಗಿ ಬರುತ್ತೆ ನಿಮಗೆ. ಸೊ ಇವತ್ತು ನಾನು ಮತ್ತು ನಾಳೆ ವಿಡಿಯೋ ಹಾಕ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಬಂದು ಮತ್ತು ಊರಿಂದ ಜಸ್ಟ್ ಇವಾಗ ಬಂದು ಕೂತ್ಕೊಂಡಿದ್ದೀವಿ. ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ನೋಡ್ಬೋದು. ಕೂತ್ಕೊಂಡು ಒಂದೇ ಜಾಗದಲ್ಲಿ ಯಾವಾಗಂದರೆ ಒಂದು ಗಂಟೆಗೆ ಹತ್ತಿದ್ವಿ ನಾವು. ಇವಾಗ ಅಂದರೆ ಎಲೆಕ್ಟ್ರಿಕ್ ಬಸ್ಸಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಾವು. ತುಂಬ ಚೆನ್ನಾಗಿರುತ್ತೆ, ಮತ್ತು ಅಷ್ಟೇ ಸ್ಪೀಡಾಗಿ ಏನೂ ಗೊತ್ತಾಗಲ್ಲ. ಒಳ್ಳೆ ಟ್ರೈನಲ್ಲಿ ಕೂತ್ಕೊಂಡಂಗೆ ಟ್ರೈನನ ಸೌಂಡ್ ಬರುತ್ತೆ. ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಇವಾಗ ನಮ್ಗೆ ಫಸ್ಟ್ ಟೈಮ್ ತುಂಬ ಎ ಸಿ ಇತ್ತು. ಬಿಸಿಲು ಅನ್ನೋದು ಒಂಚೂರು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಅದರಲ್ಲೇ ಇವಾಗ ಅಷ್ಟು ಬಂದು ಒಂದು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ಲ, ಆದ್ರೂ ನಾಳೆ ಮತ್ತೆ ನಾನು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಹೇಗಿರುತ್ತೆ ನೋಡೋಣ. ಸೊ ನಿಮಗೆ ನಾನು ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹೆಚ್ಚಾಗಿ ಶೇರ್ ಮಾಡಿ, ಇಷ್ಟ ಆಗಿದ್ದಲ್ಲಿ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬ್ಯಾಗ್ ತೊಗೊಂಡೋಗಿದ್ದೆ ಬಿ, ಆ ಬ್ಯಾಗ್ ಏನಂದರೆ ಒಂದೇ ಒಂದು ಬ್ಯಾಗು. ಸೊ ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಒಂದು ದಿವ್ಸಕ್ಕೆ ಮಟ್ಟಿಗೆ ಹೋಗಿದ್ದು, ಆದರೂ 2 ದಿವಸ ಇದ್ದು ಬಂದ್ವಿ. ಇನ್ನು ಮತ್ತೆ ನಾಳೆಯಿಂದ ಅಂಗಡಿ ರುಟೀನ್ ಸ್ಟಾರ್ಟ್ ಆಗುತ್ತೆ, ಮತ್ತು ಅಂಗಡಿ ರುಟೀನ್ನ ಮತ್ತೆ ತೋರಿಸ್ತೀನಿ ನಾಳೆಯಿಂದ. ಮತ್ತು ಇವತ್ತಿನ ವ್ಲಾಗ್ ಹೇಗಿರುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಬಟ್ಟೆಗಳು ವಾಷಿಂಗ್ ಆಯಿತು ಫ್ರೆಂಡ್ಸ್. ಬಟ್ಟೆ ಇಷ್ಟು ವಾಶ್ ಮಾಡಿ ಇನ್ನೊಂದು ರೌಂಡ್ ಬಟ್ಟೆ ಹಾಕಿದ್ದೀನಿ. ಇನ್ನೂ 20 ಮಿನಿಟ್ಸ್ ಇದೆ, ಸೊ ಅದಾದಮೇಲೆ ಮಲ್ಕೊಳ್ಳೋಣ ಅಂತೇಳಿ 11:30 ಆಗೋಯ್ತು ಟೈಮು. ಬಂದೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಈ ವ್ಲಾಗ್ಸ್ನ 2 ದಿವ್ಸದ ವ್ಲಾಗ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ಗುರುವಾರ ಊರಿಂದ ಬಂದು ಒಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ, ಮತ್ತು ಅದಾದಮೇಲೆ ಎಲ್ಲ ಕೆಲಸನ ಮುಗಿಸಿ ಮಲ್ಕೊಂಡೆ. ಮತ್ತು ನೆಕ್ಸ್ಟ್ ಡೇ ಶುಕ್ರವಾರ ಫುಲ್ ಡೇದು, ಅಂದರೆ ಶುಕ್ರವಾರ ನೈಟು ಪೂಜೆ ಎಲ್ಲ ಮಾಡಬೇಕಿತ್ತಲ್ವ. ಸೊ ಅದಕ್ಕೋಸ್ಕರ ಬೇಗ ಬೇಗನೆ ಅಂಗಡಿಯಿಂದ ಬಂದು ಸೊ ಎಲ್ಲ ಮುಗಿಸ್ಕೊಂಡು ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಫಸ್ಟು ಪೂಜೆ ಮಾಡ್ಕೋಬೇಕು, ಲೇಟ್ ಆಗುತ್ತೆ ಅಂತ ಹೇಳಿಕೊಂಡು ಇವಾಗ ನಾನು ಫಸ್ಟು ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ. ತುಂಬಾ ಗಲೀಜಾಗಿತ್ತು ಕಿಚನ್ ಎಲ್ಲನೂ. ಫಸ್ಟ್ ನಾನು ಮಾಡೋದು ಕೆಲಸ ಅಂದರೆ ಸ್ನಾನಕ್ಕೆ ನೀರಿಟ್ಟು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ. ಯಾವ ಥರ ಅಂದರೆ ಫಸ್ಟು ಶುಂಠಿ ಟೀನು ಕುಡಿದ್ರೇ ನನಗೆ ಸಮಾಧಾನ ಆಗೋದು. ಶುಕ್ರವಾರ ನನಗೆ ಯಾವಾಗೂ ಅಷ್ಟೇ ಪೂಜೆ ಮಾಡಬೇಕಂದ್ರೆ 8-9 ಗಂಟೆ ಆಗಿಬಿಡುತ್ತೆ. ಪೂಜೆ ಮಾಡಿದ್ದೀನಿ ಅಂತಲೇ ಅನಿಸೋದಿಲ್ಲ, ಅದಕ್ಕೋಸ್ಕರ ತುಂಬ ಅರ್ಜೆಂಟಾಗಿ ಮತ್ತು ಇಷ್ಟರಲ್ಲೇ ನಾನು ನೀರು ಬಿಸಿ ಆಗುವಷ್ಟರಲ್ಲಿ ಪಾಪು ಕಿಚಡಿನ ಮಾಡಿ ತಿನ್ನಿಸಿ ಮತ್ತು ನಾವು ಎಲ್ಲರಿಗೂ ಟೀ ಮಾಡಿಕೊಟ್ವಿ. ಮಕ್ಕಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಕೆಲಸನ ಹೇಳೋದಿಲ್ಲ, ನಾನು ಒಬ್ಬಳೇ ಕೆಲಸನ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ಅವ್ರಿಗೆ ಎಕ್ಸಾಮ್ ತುಂಬಾ ಓದೋದು, ಬೆಳಿಗ್ಗೆಯಿಂದ ನೈಟ್ವರೆಗೂ ಓದ್ತಾನೆ ಇರ್ತಾರೆ. ಇವಾಗ ಲಾಸ್ಟ್ ಮಗಳಿಗೆ 10ನೇ ಕ್ಲಾಸ್ ಅಲ್ವಾ, ಅದಕ್ಕೋಸ್ಕರ ಅವಳಿಗೆ ಕೂಡ ಎಕ್ಸಾಮ್, ಇವಾಗ ಲಾಸ್ಟ್ ಎಕ್ಸಾಮಲ್ಲಿ ತುಂಬಾ ಟೆನ್ಷನ್ ಇರುತ್ತೆ ಅಂತೇಳಿ ಓದ್ಕೊಂಡಿರ್ತಾಳೆ. ಅದಕ್ಕೆ ಮನೆ ಟೆನ್ಷನ್ ಯಾವುದೇ ರೀತಿ ಕೊಡೋದಿಲ್ಲ, ಅವ್ರು ಓದ್ಕೊಳ್ಳಿ ಅಂತೇಳಿ. ಮತ್ತು ನನ್ನ ರುಟೀನ್ ಈ ಥರ ಇರುತ್ತೆ ಫ್ರೆಂಡ್ಸ್, ಒಂದು ಕೆಲಸವೊಂದಿಗೆ ಮತ್ತು ಯಾವ ಥರ ಇರುತ್ತೆ ಅಂಥೇಳಿ ಪೂರ್ತಿ ವ್ಲಾಗ್ಸ್ನ ನೋಡಿ ಇಷ್ಟ ಆಗಿದ್ದಲ್ಲಿ ಒಂದು ವಿಡಿಯೋ ಕೊನೆಯಲ್ಲಿ ಮಿಸ್ ಮಾಡಿದಿರೆ ನನಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ. ನಿನ್ನೆ ಮತ್ತೆ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡಲೇ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ ಬಟ್ಟೆಗಳೇ ಇತ್ತು, ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿ ಹಾಗೆ ಮಲ್ಕೊಂಡ್ಬಿಟ್ವಿ. ಊರಿಗೆ ಹೋಗಿ ಎಷ್ಟೇ ಕೆಲಸ ಇದ್ರೂ ಕೂಡ ಮಾಡ್ಕೋಬೋದು, ಸ್ವಲ್ಪ ಎಲ್ಲ ನಾವು ಹೋಗಿ ಬಂದರೆ ಮಾತ್ರ ತುಂಬಾ ಟೈರ್ಡ್ ಆಗಿಬಿಡುತ್ತೆ. ಇವಾಗೂ ಅಷ್ಟೇ, ಎಷ್ಟು ನಿದ್ದೆ ಮಾಡಿದ್ರು ಕೂಡ ನಿದ್ದೆ ಇನ್ನೂ ಬರ್ತಾನೆ ಇದೆ, ಏನೋ ಗೊತ್ತಿಲ್ಲ. ಕೂತ್ಕೊಂಡು ಕೈ ಕಾಲೆಲ್ಲ ಫುಲ್ ಪೇನ್ ಬಂದುಬಿಟ್ಟಿದೆ. ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮುಗಿಸ್ಕೊಂಡು ಇವಾಗಷ್ಟೇ ಪೂಜೆ ಮುಗಿಸ್ಕೊಂಡೆ. ಇವತ್ತು ಶುಕ್ರವಾರದ ಪೂಜೆ ಆಯಿತು, ಮತ್ತು ಕುಬೇರ ರಂಗೋಲಿನ ಹಾಕಿ ಪೂಜೆ ಮುಗಿಸ್ಕೊಂಡೆ ಫ್ರೆಂಡ್ಸ್. ಮತ್ತೆ ನೋಡ್ಬೋದು ನಿನ್ನೆ ವಾಶ್ ಮಾಡಿರೋಂಥ ಬಟ್ಟೆಗಳು ಎಲ್ಲನೂ ಇವಾಗ ಬೀರುವಲ್ಲೆಲ್ಲ ನೀಟಾಗಿ ಜೋಡಿಸ್ಬೇಕು. ಇನ್ನು ಏನು ಕೆಲಸ ಎಲ್ಲ ಲೇಟ್ ಆಗಿಬಿಡತ್ತೆ ಅಂತೇಳಿ ಫಸ್ಟು ಪೂಜೆ ಒಂದು ಮುಗಿಸ್ಕೊಂಡಿದ್ದೀನಿ ನಾನು, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ರೆ ಪೂಜೆ ಮಾಡ್ಕೊಳೋಕ್ಕಾಗಲ್ಲ ಅಂತೇಳಿ. ಅಂಗಡಿಯಿಂದ ಬರೋದೇ ಲೇಟ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ. ನಾನು ಇಲ್ಲಿ ಬಟ್ಟೆಗಳೆಲ್ಲ ಮಕ್ಕಳಿಗೆ ಇನ್ನು ಸೋಮವಾರದಿಂದ ಎಕ್ಸಾಮ್ ಇದೆ, ಇವತ್ತು ಶುಕ್ರವಾರ ಬೆಳಿಗ್ಗೆ ಅಂತ ಓದ್ಕೊತಾನೆ ಅವರೇ. ಇನ್ನು ಅವ್ರಿಗೇನು ಕೆಲಸ ಹೇಳೋಗಿಲ್ಲ, ನಾವೇ ಕೆಲಸನ ಮಾಡಬೇಕು. ಅದಕ್ಕೋಸ್ಕರ ಬೇಗ ಬೇಗನೆ ಬಟ್ಟೆಯೆಲ್ಲ ಮಡಚಿಟ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಓಕೆ, ಫಸ್ಟ್ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ಇವತ್ತು ಶುಕ್ರವಾರದ ಪೂಜೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಇದು ಇವತ್ತು ನಾನು ಕುಬೇರ ರಂಗೋಲಿ ಸಿಂಪಲಾಗಿ ತುಂಬ ಈಸಿಯಾಗಿ ತೆಗಿಬೋದು ಫ್ರೆಂಡ್ಸ್. ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಪೂಜೆ ತುಂಬಾ ಲೇಟ್ ಆಗಿಬಿಡ್ತಾ ಇದೆ, ಶುಕ್ರವಾರ ತುಂಬ ಲೇಟಾಗಿ ಪೂಜೆ ಮಾಡ್ಕೋಬಾರ್ದು ಅಂತೇಳಿ ಬೇಗನೆ ಪೂಜೆನ ಮುಗಿಸ್ಕೊಂಡೆ. ದಿನನಿತ್ಯ ಈ ಥರ ಪೂಜೆ ಇದ್ರೇ ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನೆಲ್ಲ ಕೆಲಸ ಪಕ್ಕಕ್ಕಿಟ್ಟು ಫಸ್ಟ್ ಪೂಜೆ ಮಾಡ್ಕೊತೀನಿ. ಡೈಲಿ ಸ್ನಾನ ಮುಗಿಸ್ಬಿಟ್ಟು ಅಂಗಡಿಯಿಂದ ಬರ್ತಾ ಪೂಜೆ ಮುಗಿಸ್ಕೊಂಡ್ರೆ ನಾನೆಲ್ಲ ಕೆಲಸ ಆದಂಗೆ.
ಸೊ ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಪಾತ್ರೆಗಳು ಇಷ್ಟೊಂದು ವಾಶ್ ಮಾಡಿ ಹಾಕಿದ್ದೀವಿ. ಇನ್ನೂ ರೈಸ್ ಬಿಟ್ಟಿದ್ದೀನಿ, ರೈಸ್ ಕೂಡ ಆಗಿದೆ. ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಇದಾಗ್ತಾ ಇರಲಿ. ಮತ್ತು ಇಲ್ಲೆಲ್ಲ ಒರೆಸ್ಬೇಕು, ತುಂಬಾ ಕೆಲಸ ಇದೆ ಫ್ರೆಂಡ್ಸ್. ಇನ್ನೂ ನಾನು ಕಸ ಕೂಡ ಗುಡಿಸಿಲ್ಲ, ಅಷ್ಟು ಲೇಟ್ ಆಗ್ಬಿಡತ್ತೆ ಅಂಥೇಳಿ ಬೇಗ ಬೇಗನೆ ಫಸ್ಟು ಪೂಜೆನ ಮುಗಿಸಿದ್ದು ನಾನು. ಅನ್ನಾಯಿತು, ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ಅದು ಕೂಡ ವಾಶ್ ಮಾಡಿಕೊಂಡು ಸೊ ಆಮೇಲೆ ಎಲ್ಲ ಮಡಚಿ ಲಾಸ್ಟು ಕಸ ಗುಡಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇನ್ನೂ ಇಷ್ಟು ಪಾತ್ರೆ ಇದೆ, ಮಿಷಿನಿಗೆ ಬಟ್ಟೆನ ಹಾಕ್ಕೊಳ್ತೀನಿ ಇವಾಗ. ಟೈಮ್ ನೋಡಿ 9:30 ಆಗೋಯ್ತು ಇವತ್ತು. ಸ್ವಲ್ಪ ಬಟ್ಟೆ ಇದೆ, ಹಾಕ್ಕೊಳ್ಳೋ ಬರುವ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ನೋಡ್ತೀನಿ. ಫಸ್ಟ್ ಈ ಬಟ್ಟೆಗಳೆಲ್ಲ ಮಡಚಿ ಇಟ್ಬಿಡ್ತೀನಿ. ಇನ್ನೇನು ಪಾಪು ಕೂಡ ಊಟ ಮಾಡಿಸ್ಬಿಡ್ತೀನಿ, ಆಮೇಲೆ ಎಲ್ಲ ಕೆಲಸನ ಮುಗಿಸ್ಕೊಡೋಣ ಅಂಥೇಳಿ. ಸೊ ಇವಾಗ ರೈಸ್ನ ಮಾಡಿಕೊಂಡೆ, ಮತ್ತು ಬೆಳಿಗ್ಗೆ ಮಾಡಿರೋಂಥ ನುಗ್ಗೆಕಾಯಿ ಸಾಂಬಾರಿತ್ತು ಮತ್ತು ಮೊಸರು. ಇವಾಗ ಫಸ್ಟ್ ಅಂಜಲಿ ಕೊಡ್ತೀನಿ ತಾನೆ, ಇವಾಗ ಪಾಪುಗೆ ಹಾಕ್ಕೊಂಡಿದ್ದೀನಿ. ಪಾಪು ಕೂಡ ತಿನ್ನಿಸಿದ್ರೆ ಮಧ್ಯಾಹ್ನ ಮಲಗಿಲ್ಲ, ಇವಾಗ ಬೇಗ ಮಲಗಿಬಿಡ್ತಾನೆ. ಅದಕ್ಕೋಸ್ಕರ ಫಸ್ಟು ಪಾಪುಗೆ ತಿನ್ನಿಸ್ಬಿಡ್ತೀನಿ. ಎಲ್ಲ ಅಲ್ಲಿ ನಾನ್ ವೆಜ್ ತಿಂದು ಏನಾನ ಖಾರ ತಿನ್ಸ್ಬೇಕು, ಇಲ್ಲ ಸ್ವೀಟ್ ತಿನ್ಬೇಕು ಆ ಥರ ಅನಿಸುತ್ತೆ. ಸ್ವಲ್ಪ ದಿವಸ ಖಾರ ತಿಂದ್ಬಿಟ್ಟೆ, ತುಂಬ ನಾನ್ ವೆಜ್ ಅಂದರೆ ಸಾಕಾಗುವಷ್ಟೇ ತಿಂದು ಬಂದಿದ್ದೀವಿ ಅಂತ ಹೇಳ್ಬೋದು ಅಲ್ಲಿ ಊರಲ್ಲಿ. ಅದಕ್ಕೋಸ್ಕರ ಇವಾಗ ಅನ್ನಕ್ಕಿಂತ ಹೆಚ್ಚಾಗಿ ಮಟನ್ನೇ ಜಾಸ್ತಿ ಹಾಕ್ತಾರೆ. ಸೊ ಅಲ್ಲಿ ಊಟ ಮಾಡಿ ಇವಾಗೂ ಕೂಡ ನನಗೆ ಆ ಮಬ್ಬೆ ಹೋಗಿಲ್ಲ. ಅದು ಮಟನ್ ಅಂದರೆ ಇವಾಗ ಮೈಯೆಲ್ಲ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ನುಗ್ಗೆಕಾಯಿ ಸಾರು ರೈಸು, ಯಾಕಂದರೆ ಹೊಟ್ಟೆ ತುಂಬ ಬೆಳಿಗ್ಗೆಯಿಂದ ಜಾಸ್ತಿ ತಿಂದ್ಬಿಟ್ಟೆ, ಅಂದರೆ ಸಾಯಂಕಾಲ ಟೈಮ್ ತಿಂದೆ ನಾನು, ಅದಕ್ಕೆ ನಾನು ತಿಂತಾ ಇಲ್ಲ. ಎಲ್ಲರದ್ದು ಊಟ ಆಯಿತು, ಇನ್ನೇನು ಬರುತ್ತೆ ಎಲ್ಲ ಪಾತ್ರೆಗಳೆಲ್ಲ ನೀಟ್ ಮಾಡಿ ಮನೆ ಕ್ಲೀನ್ ಮಾಡಿ ಮಲ್ಕೋಬೇಕು ಅಷ್ಟೇ. ನಾನು ಮತ್ತೆ ಬೆಳಿಗ್ಗೆ ಬೇಗ ಅಂಗಡಿಗೆ ಹೋಗಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಕೆಲಸ ನಮ್ಮಿತ್ತು ಫ್ರೆಂಡ್ಸ್. ಎಲ್ಲ ಕ್ಲೀನ್ ಆಗಿ ಕಸ ಎಲ್ಲ ಗುಡಿಸಿದ್ದಾಯ್ತು. ಫುಲ್ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಕಸ ಗುಡಿಸ್ತಾ ಇದ್ದೀನಿ ಇಲ್ಲಿ. ಇನ್ನು ಇಷ್ಟು ಕಸ ಗುಡಿಸ್ಕೊಂಡ್ಬಿಟ್ರೆ ಆಯಿತು ಇನ್ನೆಲ್ಲ ಕೆಲಸ. ಪಾತ್ರೆಗಳು ಜೋಡಿಸಿ ಒಂದು ಸ್ವಲ್ಪ ಪಾತ್ರೆಗಳಿದೆ ಅದನ್ನು ಒರೆಸ್ಕೋ ಕ್ಲೀನ್ ಮಾಡ್ಕೋಬೇಕು ಇವಾಗ. ಎಷ್ಟೇ ಕೆಲಸ ಮಾಡಿದ್ರೆ ಮನೆ ಕೆಲಸನೇ ಮುಗಿಯೋದಿಲ್ಲ, ಅಷ್ಟು ಕೆಲಸ ಇರುತ್ತೆ ಮನೆ ಕೆಲಸ ಇರುತ್ತೆ.
ಸ್ವಲ್ಪ ಪಾತ್ರೆಗಳಿದೆ ಅಷ್ಟು ಮಾತ್ರ ವಾಶ್ ಮಾಡಿಬಿಟ್ರೆ ಇವತ್ತಿನ ಕೆಲಸ ಮುಗೀತು. ನಿನ್ನೆ ನಾಳೆ ಕೆಲಸ ಬಗ್ಗೆ ನಾಳೆ ನೋಡ್ಕೊಡೋಣ, ಯಾಕಂದರೆ ಇವತ್ತು ಈಗ ಒಂದು ಕ್ಲೀನ್ ಮಾಡಿದ್ರೆ ಫುಲ್ಲು ಕ್ಲೀನಿಂಗ್ ಆಯಿತು. ಇನ್ನೂ ಕ್ಲೀನಿಂಗ್ ಮಾಡ್ಕೊಳ್ಳೋದು ಬಟ್ಟೆ ಎಲ್ಲ ಹಾಗಾಗಿ ಜೋಡಿಸಿ ಬಂದು ಇಲ್ಲಿ ಬೀರುವಲ್ಲಿ, ಮತ್ತು ಬೀರುವಲ್ಲಿ ಕೂಡ ನಾನು ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಹಂಗೆ ಇಟ್ಕೊಂಡಿದ್ದೀನಿ. ಒಂದೊಂದು ದಿವಸ ಒಂದೊಂದು ಕೆಲಸನ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಎಲ್ಲ ಇನ್ನೂ ಸ್ವಲ್ಪ ಇದೆಲ್ಲ ಪಾತ್ರೆಗಳನ್ನ ವಾಶ್ ಮಾಡಿ ಮತ್ತೆ ನಾನು ಮಾತಾಡ್ತೀನಿ. ಮತ್ತೆ ಅಂದರೆ ನೋಡಿ, ಇನ್ನೊಂದು ಸ್ವಲ್ಪ ಇದೆ ಪಾತ್ರೆ, ನಿನ್ನೆ ಇಷ್ಟು ಮಿಕ್ಕಿಟ್ಬಿಟ್ರೆ ನಾಳೆ ಗಂಟ ಹಂಗೆ ಇದು ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ವಾಶ್ ಮಾಡಿ ಮತ್ತೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಕ್ಲೀನಿಂಗ್ ಆಯಿತು. ಮನೆ ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಎಲ್ಲ ವಾಶ್ ಮಾಡಿ, ಸೊ ದಿನನಿತ್ಯ ಮಾಡುವಂಥ ಕೆಲಸ ಏನು ತೋರಿಸೋದಲ್ವ, ಸೊ ಆಗೋಯಿತು. ಈರುಳ್ಳಿ ಎಲ್ಲ ತೊಗೊಂಬಂದಿದ್ರೆ ನಮ್ಮ ಮನೆಯವರು ಎಲ್ಲ, ಆದರೆ ಅದ್ರ ಜಾಗಕ್ಕೆ ನಾ ಎತ್ತಿಕ್ಕಿದ್ದೀನಿ. ಇನ್ನೂ ಇಷ್ಟು ಈರುಳ್ಳಿ ಎಕ್ಸ್ಟ್ರಾ ಆಯಿತು, ಒಂದು ಪ್ಲೇಟಲ್ಲಿ ಹಾಕಿಟ್ಟು. ಕಲ್ಲಂಗಡಿ ಹಣ್ಣಿದೆ, ಇವಾಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಕಲ್ಲಂಗಡಿ ಅಂತ ತಿಂತಾ ಇದ್ದೀನಿ. ಇವತ್ತು ಊಟ ಏನೂ ತಿಂತಾ ಇಲ್ಲ ನಾನು, ಯಾಕಂದರೆ ಸಾಯಂಕಾಲನೇ ತಿಂದಿರೋದ್ರಿಂದ, ಸೊ ಊಟ ಏನು ತಿಂತಾ ಇಲ್ಲ ಫ್ರೆಂಡ್ಸ್. ಹಾಫ್ ಕಲ್ಲಂಗಡಿ ಅಂತ ತಿಂದು ಒಂದು ಸೀರಿಯಲ್ ಬರುತ್ತೆ, ಸೊ ಸೀರಿಯಲ್ ನೋಡ್ತಾ ಇದೊಂದು ಕಲ್ಲಂಗಡಿ ಅಂತ ತಿಂದು ಸೊ ಮಲ್ಕೊಳ್ಳೋದು. ಮತ್ತು ಇನ್ನೂ ಇಷ್ಟು ರೈಸ್ ಮಿಕ್ತು, ಮತ್ತು ಮೊಸರು ಕೂಡ ಇದೆ, ಆದರೂ ತಿಂತಾ ಇಲ್ಲ ಯಾಕಂದರೆ ಹೊಟ್ಟೆ ಫುಲ್ ಆಗಿದೆ ಇವತ್ತು. ಇವತ್ತಿನ ಲಾಕ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್, ನಾಳೆ ಮತ್ತೆ ನಾನು ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ. ಸೊ ಎಲ್ಲ ಕೆಲಸ ಏನು ಅಂದರೆ ಡೈಲಿ ಮಾಡೋವಂಥ ಕೆಲಸನೇ ತೋರಿಸ್ತಾ ಇದ್ರೆ ನಿಮಗೆ ಕೂಡ ಬೋರ್ ಆಗ್ಬೋದು. ಸೊ ಅದಕ್ಕೋಸ್ಕರ ಯಾಕೆ ಹೊಟ್ಟೆ ಫುಲ್ ಇದೆ ಇವತ್ತು ನಂದು ಅಂತ ಹೇಳಿದ್ರೆ, ಸೊ ಊಟ ಸಾಯಂಕಾಲ ಒಂದು 4 ಗಂಟೆ ಹಂಗೆ ಊಟ ಮಾಡಿದ್ವಿ, ಅದರಿಂದ ಏನು ಜೀರ್ಣ ಆಗಿಲ್ಲ, ಫುಲ್ಲು ಹೊಟ್ಟೆ ಉಬ್ಕೊಂಡಂಗಿದೆ ನೀರು ಕುಡಿದು ಕುಡಿದು. ಅದಕ್ಕೋಸ್ಕರ ಮತ್ತು ಇವತ್ತಿನ ರುಟೀನ್ ಕೂಡ ಅಷ್ಟೇ ನೋಡ್ಬೋದು. 7 ಗಂಟೆಗೆ ಬಂದಿದ್ದೆ ನಾನು, ಎಲ್ಲ ಕೆಲಸ ಮಾಡಿ ಫುಲ್ ಎಲ್ಲ ಕ್ಲೀನ್ ಮಾಡಿ, ಶುಕ್ರವಾರ ಇರೋದ್ರಿಂದ ಸೊ ಒಂದು ಪಾತ್ರೆ ಕೂಡ ಇರೋದಿಲ್ಲ ಫ್ರೆಂಡ್ ನಾನು ಸಿಂಕಲ್ಲಿ. ಸೊ ನಮ್ಮ ಪಾತ್ರೆ ಆಗಲಿ ಅಡುಗೆ ಕಿಚನ್ ಆಗಲಿ ಮೇನ್ ನಾವು ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಆದಷ್ಟು ಎಲ್ಲ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರ್ತೀನಿ ಅವಾಗವಾಗ, ಬಟ್ ಯಾರು ಬೋರ್ನ ಮಾಡ್ಕೊಳ್ತೀರಿ. ಸೊ ನನ್ನ ಲಾಗ್ನ ನೋಡಿ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಕೊಡಿ, ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ, ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತೀನಿ. ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.